ನಮಸ್ಕಾರ ಸ್ನೇಹಿತರೆ ಯಾವಾಗಲೂ ದೇಗುಲ ದರ್ಶನ ಕರ್ನಾಟಕದಲ್ಲಿ ಬರೀ ದೇವರ ಬಗ್ಗೆ ನಾವು ಹಾಕೋದು ಇವತ್ತು ಕೂಡ ದೇವರನ್ನು ತೋರಿಸೋದಕ್ಕೇ ನಾನು ಬಂದಿದ್ದೀನಿ ಹೌದು ನಮ್ಮ ಇಡೀ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕವೇ ತತ್ತರಿಸಿ ಹೋಗಿದೆ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದಾಗಿ ಪ್ರವಾಹದಿಂದಾಗಿ ಪ್ರತಿಯೊಬ್ಬರೂ ತಮ್ಮ ಮನೆ ಮಠಗಳನ್ನು ಸೂರನ್ನು ಕಳೆದುಕೊಂಡು ಇವತ್ತು ನೀರಿಗೆ ಬಂದಿದ್ದಾರೆ ಬೀದಿಗೆ ಬಿದ್ದಿದ್ದಾರೆ ತಾವು ಬದುಕಬೇಕು ಬಾಳಬೇಕು ಅಂತ ಕಟ್ಟಿಸಿದ್ದ ಮನೆಗಳು ಇಂದು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ ಇಂಥ ಸಮಯದಲ್ಲಿ ಅದೆಷ್ಟೋ ಗರ್ಭಿಣಿ ಹೆಣ್ಣುಮಕ್ಕಳು ಅದೆಷ್ಟೋ ಪುಟ್ಟ ಕಂದಮ್ಮಗಳು ಅದೆಷ್ಟೋ ವಯೋವೃದ್ಧರು ಅದೆಷ್ಟೋ ಪಕ್ಷಿ ಪ್ರಾಣಿಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದಾರೆ ಇಂತಹವರನ್ನೆಲ್ಲ ರಕ್ಷಿಸಲು ದೇವನೊಬ್ಬ ಬಂದಿದ್ದಾನೆ ಆ ದೇವರು ಯಾರು ಗೊತ್ತಾ ಅದೇ ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕ ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸ್ ತಂಡ ಹೌದು ಸ್ನೇಹಿತರೆ ಸೈನಿಕನಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ ಕೂಡ ದೇವರು ಅಲ್ಲಿ ಪ್ರತಿಬಿಂಬವನ್ನು ತೋರಿಸ್ತಾ ಇದ್ದಾನೆ ದೇವರು ಈರುಪ್ತಲ್ಲೂ ಕೂಡ ಬರ್ತಾನೆ ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಪುಟ್ಟ ಕಂದಮ್ಮಗಳನ್ನು ತನ್ನ ಎಗಲ ಮೇಲೆ ಕೂರಿಸಿಕೊಂಡು ಬರುತ್ತಿರುವ ಈ ಪೊಲೀಸ್ ಅಧಿಕಾರಿಯ ಈ ದಿಟ್ಟತನವನ್ನು ನಾವು ಮೆಚ್ಚಲೇಬೇಕು ಈ ಪುಟ್ಟ ಕಂದಮ್ಮಗಳ ರಕ್ಷಣೆ ಮಾಡಬೇಕಂತ ಪಣವನ್ನು ತೊಟ್ಟು ಒಂದೂವರೆ ಕಿಲೋಮೀಟರ್ಗಳ ತನಕ ಈ ವ್ಯಕ್ತಿ ಬಂದಿದ್ದಾನೆ ಇಡೀ ದೇಶಕ್ಕೆ ದೇಶವೇ ಈ ವಿಡಿಯೋವನ್ನು ಇಂದು ವೈರಲ್ ಮಾಡ್ತಾ ಇದೆ ದೇವರು ಇಲ್ಲ ಅಂತ ಹೇಳುವವರಿಗೆ ಈ ವಿಡಿಯೋನ ಒಮ್ಮೆ ತೋರಿಸಿ ಎಷ್ಟೋ ಪಕ್ಷಿ ಪ್ರಾಣಿಗಳನ್ನು ವಯೋವೃದ್ಧರನ್ನು ಪುಟ್ಟ ಕಂದಮ್ಮಗಳನ್ನು ರಕ್ಷಣೆ ಮಾಡುತ್ತಿರುವಂತಹ ಈ ಸೈನಿಕರಿಗೆ ನಾವು ಸಲಾಂ ಹೇಳಲೇಬೇಕು ಸರ್ಕಾರವು ಕೂಡ ಅದೆಷ್ಟೋ ರೀತಿಯಲ್ಲಿ ಪರಿಹಾರಗಳನ್ನು ನೆರೆ ಸಂತ್ರಸ್ತರಿಗೆ ನೀಡ್ತಾ ಇದೆ ಅದಷ್ಟೇ ಅಲ್ಲದೆ ಕರ್ನಾಟಕದ ವಿವಿಧ ಭಾಗಗಳಿಂದ ಪ್ರತಿಯೊಬ್ಬ ಸಾರ್ವಜನಿಕನು ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಇಂತಹ ಸೈನಿಕನನ್ನು ಇಂತಹ ಪೊಲೀಸ್ ಅಧಿಕಾರಿಗಳನ್ನು ಈ ಸಮಯದಲ್ಲಿ ನಾವು ಶ್ಲಾಘಿಸುವುದು ಸಲ್ಯೂಟ್ ಮಾಡುವುದು ಅವಶ್ಯಕ ಈ ತರಹದ ಅದೆಷ್ಟೋ ಘಟನೆಗಳಲ್ಲಿ ಸೈನಿಕನು ಮೊದಲು ಬಂದು ನಮ್ಮನ್ನೆಲ್ಲ ರಕ್ಷಿಸುತ್ತಾನೆ ದೇವರು ನಾನಾ ರೂಪದಲ್ಲಿ ನಮ್ಮ ನಮ್ಮ ಕಷ್ಟಗಳು ಬಂದಾಗ ದೇವರಾಗಿ ಬಂದು ಈ ರೀತಿ ನಮ್ಮನ್ನು ಕಾಪಾಡುತ್ತಾನೆ ಇಂತಹ ವಿಡಿಯೋಗಳನ್ನು ನೀವು ನೋಡಿ ನಮ್ಮ ಸೈನಿಕರು ಯಾರು ನಮ್ಮ ಸೈನಿಕರ ಶಕ್ತಿ ಏನು ನಮ್ಮ ಭಾರತೀಯ ಸೈನಿಕರಿಗೆ ನಾವು ನೀಡುವಂತಹ ಗೌರವ ಏನು ಈ ಸಮಯದಲ್ಲಿ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ದೇವರು ಬರ್ತಾನ ದೇವರ ರೂಪದಲ್ಲಿ ಇಂತಹ ಮನುಷ್ಯರು ನಮಗೆ ಸಹಾಯವನ್ನು ಮಾಡ್ತಾರ ಅನ್ನೋದನ್ನ ತಿಳಿಬೇಕು ನೀವು ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಬೇಕು ನೀವು ಈ ಸಮಯದಲ್ಲಿ ಹಣವನ್ನು ನೆರೆಯ ಸಂತ್ರಸ್ತರಿಗೆ ನೀಡಿದರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗೋದಿಲ್ಲ ಯಾಕಂದರೆ ಅಂಗಡಿ ಮುಂಗಟ್ಟುಗಳು ಅಲ್ಲಿ ಇರೋದಿಲ್ಲ ಯಾವುದೇ ರೀತಿಯಾದಂತಹ ದಿನಸಿ ಸಾಮಗ್ರಿಗಳನ್ನು ಅವರು ಕೊಂಡುಕೊಂಡು ಜೀವನವನ್ನು ಸಾಗಿಸಲು ಆಗೋದಿಲ್ಲ ಎತ್ತ ನೋಡಿದರೂ ನೀರಿನ ಪ್ರವಾಹವೇ ತುಂಬಿ ಅರಿಯುತ್ತಿರುತ್ತೆ ಹಾಗಾಗಿ ದವಸ ಧಾನ್ಯಗಳನ್ನು ತನ್ನಿ ಬೆಡ್ಶೀಟ್ ಹಾಗೂ ದೀಪಗಳನ್ನು ತನ್ನಿ ಯಾವುದೇ ರೀತಿಯಾದಂತಹ ಸಹಾಯ ಸಹಾಯ ಆಗಬೇಕಂದ್ರೆ ಅವರಿಗೆ ಪರಿಪೂರ್ಣವಾದಂತಹ ಒಂದು ಸಹಾಯ ಆಗಬೇಕು ಅವರಿಗೆ ಶೌಚಾಲಯಗಳಿಲ್ಲ ಉಳಿಯಲು ಮನೆಗಳಿಲ್ಲ ಪರಿಹಾರ ಕೇಂದ್ರಗಳು ಎಷ್ಟೇ ಇರಬಹುದು ಆದರೂ ಮೂಲಭೂತ ಸೌಕರ್ಯಗಳಿಂದ ಅವರು ವಂಚನೆಗೊಳಗಾಗ್ತಿದ್ದಾರೆ ಇನ್ನೂ ಕೂಡ ಒಂದು ವಾರಗಳಿಂದ ಎರಡು ವಾರಗಳಷ್ಟು ನೀರು ಹಾಗೆಯೇ ನಿಂತಿರುತ್ತದೆ ಇದೆಲ್ಲರದರ ಮಧ್ಯೆ ನಾವು ಎಷ್ಟು ಸಹಾಯವನ್ನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಸಹಾಯ ಮಾಡಿದ್ದು ಅವರಿಗೆ ತಲುಪಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಈ ಜಗತ್ ಿನಲ್ಲಿ ಬದುಕುವ ಅವಕಾಶವಿದೆ ಅಂತಹ ಮನುಷ್ಯನು ಇಂದು ನೀರಿನಲ್ಲಿ ನರಳುತ್ತಿದ್ದಾನೆ ಬನ್ನಿ ಸ್ನೇಹಿತರೆ ನಮ್ಮೊಂದಿಗೆ ಕೈ ಜೋಡಿಸಿ ಇಡೀ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಇದೆಯೋ ಅಲ್ಲೆಲ್ಲ ನಾವು ಕಾಲಿಡೋಣ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋಣ ದೇವರು ನಮ್ಮ ರೂಪದಲ್ಲಿ ನಮ್ಮ ಕೈನಲ್ಲಿ ಸಹಾಯವನ್ನ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ನಾವು ಕೂಡ ಎಲ್ಲರಿಗೂ ಮನಮಿಡಿಯೋಣ ಸ್ನೇಹಿತರೆ ನೀವು ಕೂಡ ಸಹಾಯವನ್ನು ಮಾಡ್ತೀನಿ ಅನ್ನೋದಾದರೆ ಮೈಸೂರಿನಿಂದ ಮೈಸೂರಿನ ಸ್ವಯಂ ಸೇವಕರು ಯಾರಾದರೂ ಇದ್ದರೆ ಬಂದು ನಮ್ಮನ್ನು ಸಂಪರ್ಕಿಸಿ ಮೈಸೂರಿನಿಂದ ದೇಗುಲ ದರ್ಶನ ಕರ್ನಾಟಕ ತಂಡವು ಇನ್ನೇನು ಒಂದು ಅಥವಾ ಎರಡು ದಿನಗಳಲ್ಲಿ ಉತ್ತರ ಕರ್ನಾಟಕವನ್ನು ತಲುಪಲಿದೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲು ಮುಂದಾಗಿ ಮೈಸೂರಿನಿಂದ ಅದೆಷ್ಟೋ ಜನರು ಸಹಾಯವನ್ನು ಮಾಡಲು ಆತೋರಿಯುತ್ತಿದ್ದರೆ ನಮ್ಮನ್ನು ಸಂಪರ್ಕಿಸಿ ದೇಗುಲ ದರ್ಶನ ಕರ್ನಾಟಕದ ಸಂಖ್ಯೆ ಇಲ್ಲಿದೆ तब पत्ता तो तो ना तो उग तो रहा है। नमस्ते। नाना जी, नाना जी। यहाँ अज्जी। इनके कपड़े संतान चौपटी उठा रही हैं। बड़ी लाइन जैसा कैसा है लोग? अंजलि अंजलि। अंजलि बंदी बंदी तो यह मालूम यार मालिक मंचर मालिक का लाओ। ओम आर्या। ओम गेट को ಅಜ್ಜಿ ಇಷ್ಟ ಕಷ್ಟದಾಗ ನೀವ್ ಹೆಲ್ಪ್ ಮಾಡಿರಲ್ಲ ಇದ್ದವ್ರ ಯಾರು ಹೆಲ್ಪ್ ಮಾಡಿ ನಮ್ಗ ಕುಂದ್ರಿ ನೀವ್ ಇರ್ಲಿ ಕುಂದ್ರಿ